ಓಕೆ ಕಾಟಾಚಾರದ ಡೆಮಾಲಿಷನ್ ಆಪರೇಷನ್ ಡೆಮಾಲಿಷ್ ಮತ್ತು ಈ ಡೆಮಾಲಿಷನ್ ಡ್ರಾಮಾ ದಿನ ಒಂದೊಂದು ಪ್ರದರ್ಶನವನ್ನು ಕಾಣ್ತಾ ಇದೆ ಅಂತ ಹೇಳಬಹುದು. ದೊಡ್ಡವರ ಮುಂದೆ ಮತ್ತೆ ಮಂಡಿಯೂರಿದ್ದಾರೆ ಅಧಿಕಾರಿಗಳು. ಮತ್ತೆ ಬಯಲಾಯಿತು ಬಿಬಿಎಂಪಿ ಆಫೀಸರ್ಸ್ನ ಕಳ್ಳಾಟ. ಯಾಕಂತ ಹೇಳಿದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಕಳ್ಳಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರ ಹಿಂದೆ ಇರುವಂಥ ಸರ್ಕಾರದ ಘಟಾನುಘಟಿ ನಾಯಕರು ಸಚಿವರು ಇದಕ್ಕೆಲ್ಲ ಏನು ಹೇಳ್ತಾರೆ ಅನ್ನುವ ಪ್ರಶ್ನೆ ಜನಸಾಮಾನ್ಯರಲ್ಲಿ ಬಂದೇ ಬರುತ್ತೆ. ಬುಲ್ಡೋಸರ್ ಬಿಲ್ಡಪ್ ಕೊಟ್ಟು ಈಗ ಫುಲ್ ಸೈಲೆಂಟ್. ವಿಪ್ರೋ ಕಾಂಪೌಂಡ್ ತೆರವು ಅರ್ಧಕ್ಕೆ ಆಗಿದೆ, ಅರ್ಧಕ್ಕೆ ಬಿಟ್ಟು ಅಧಿಕಾರಿಗಳು ಹೊರಟಿದ್ದಾರೆ. ಕಾಂಪೌಂಡ್ ತೆರವು ವೇಳೆ ಮಹದೇವಪುರ ಈಗೆ ಫೋನ್ ಕಾಲ್ ಕೂಡ ಬರುತ್ತೆ. ಫೋನ್ ಕಾಲ್ ಬರ್ತಾ ಇದ್ದಂತೆ ತೆರವು ಕಾರ್ಯ ಸ್ಥಗಿತಗೊಳ್ಳುತ್ತೆ. 2.4 ಮೀಟರ್ ಮಾರ್ಕಿಂಗ್ ಮಾಡಿ 4 ಕಲ್ಲು ಎತ್ತಾಕಿ ಹೊರಟಿದ್ದಾರೆ ಪಾಲಿಕೆ ಅಧಿಕಾರಿಗಳು. ಇದು ಸದ್ಯದ ಸಮಾಚಾರ. ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ವಿಪ್ರೋ ಕಾಂಪೌಂಡ್ ತೆರವು ಆಗ್ತಾ ಇದೆ ಅಂತ ಆರಂಭದಲ್ಲಿ ಅನ್ನಿಸ್ತು. ಆದರೆ ಮತ್ತೆ ಆ ತೆರವು ಕಾರ್ಯಾಚರಣೆ ಅರ್ಧಕ್ಕೆ ಸ್ಥಗಿತಗೊಂಡಿದೆ. ಹೀಗಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಸುಮ್ಮನೆ ಪೋಸ್ ಕೊಡ್ತಾ ಇದ್ದಾರಾ, ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಮತ್ತು ಸುಳಿವು ಇಲ್ಲಿ ಬೆಳಕಿಗೆ ಬರ್ತಾ ಇದೆ. ಬಿಲ್ಡಪ್ ಕೊಟ್ಟು ಫುಲ್ ಸೈಲೆಂಟ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಯಾವ ರೀತಿ ಚರ್ಚೆ ನಡೀತಾ ಇತ್ತು, ಎಲ್ಲ ಸಚಿವರು ಏನು ಹೇಳ್ತಾ ಇದ್ರು, ನೋಡ್ರಿ ಯಾರೇ ಇರಲಿ ನಾವಂತೂ ಸುಮ್ಮನೆ ಇರಲ್ಲ, ಅಕ್ರಮವಾಗಿ ಯಾರೇ ಒತ್ತುವರಿ ಮಾಡಿಕೊಂಡ್ರೂ ಕೂಡ ನಾವು ಸುಮ್ಮನೆ ಇರಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಹಾಗಾದರೆ ನಿಮ್ಮ ಈ ಪುಂಖಾನುಪುಂಖ ಮಾತುಗಳು ಬರೀ ಬಡವರ ಮೇಲೆ ಮಾತ್ರನಾ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನ ಅಂತ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಪೂರಕವಾದಂಥ ಮತ್ತಷ್ಟು ಮಾಹಿತಿ ವಿಪ್ರೋ ಕಾಂಪೌಂಡ್ ತೆರವು ಕಾರ್ಯಾಚರಣೆ ಸ್ಥಗಿತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹದೇವಪುರ ಮುಖ್ಯ ಇಂಜಿನಿಯರ್ ಬಸವರಾಜ್ ಕಬಾಡೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮಹದೇವಪುರ ವಲಯದಲ್ಲಿ 5 ಕಡೆ ಒತ್ತುವರಿ ತೆರವು ಆಗ್ತಾ ಇದೆ. ವಿಪ್ರೋ ಒತ್ತುವರಿ ಮಾಡಿಕೊಂಡಿರೋ ಜಾಗದಲ್ಲಿ ಮಾರ್ಕಿಂಗ್ ಆಗಿದೆ. ವಿಪ್ರೋ ಬಳಿ ಕಾಂಪೌಂಡ್ ಗ್ಯಾಸ್ ಕಟಿಂಗ್ ಮಾಡಬೇಕಾಗತ್ತೆ, ಅಂದರೆ ವಿಪ್ರೋ ಬಳಿ ಕಾಂಪೌಂಡ್ ಗ್ಯಾಸ್ ಕಟಿಂಗ್ ಮಾಡಬೇಕಾಗತ್ತೆ. ಹಾಗಾಗಿ ತಾತ್ಕಾಲಿಕವಾಗಿ ನಾವು ಈ ತೆರವು ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಿದ್ದೀವಿ. ಜಲಮಂಡಳಿ STP ಪ್ಲಾಂಟ್ ಬಳಿಯ ಬ್ರಿಡ್ಜ್ ತೆರವು ಮಾಡ್ತಾ ಇದ್ದೇವೆ. ವಿಜಯಲಕ್ಷ್ಮೀಪುರದಲ್ಲಿ ಶೆಡ್ಗಳು, ಸಕ್ರ ಆಸ್ಪತ್ರೆ ಹಿಂಭಾಗ ಮೋರಿ ತೆರವು ಮಾಡ್ತಾ ಇದ್ದೀವಿ. ಸ್ಟರ್ಲಿಂಗ್ ಅಪಾರ್ಟ್ಮೆಂಟ್ಗೂ ಕೂಡ ನೋಟಿಸ್ ಕೊಟ್ಟಿದ್ದೀವಿ. ಮಹದೇವಪುರ ಮುಖ್ಯ ಇಂಜಿನಿಯರ್ ಬಸವರಾಜ್ ಕಬಾಡೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಸುದ್ದಿಗೆ ಒಂದು ಸ್ಪಷ್ಟನೆ ಸಿಕ್ಕಂತೆ ಸದ್ಯಕ್ಕೆ ಭಾಸವಾಗ್ತಾ ಇದೆ. ಆದರೆ ಈ ಮುಂಚೆ ಟ್ರ್ಯಾಕ್ ರೆಕಾರ್ಡ್ನ ಗಮನಿಸಿದಾಗ ಹಾಗಾದರೆ ರಾಜಕಾಲುವೆ ಮೇಲೆ ಕಟ್ಟಡಗಳನ್ನು ಕಟ್ಟಿದವ್ರಿಗೆ, ಕಚೇರಿಗಳನ್ನು ಕಟ್ಟಿದವ್ರಿಗೆ, ಮನೆಯನ್ನು ನಿರ್ಮಿಸಿದವ್ರಿಗೆ ಎಲ್ರಿಗೂ ಒಂದೇ ರೀತಿಯಾದಂಥ ಚಾಟಿ ಬೀಸ್ತಿದ್ದೀರಾ, ಎಲ್ಲರಿಗೂ ಒಂದೇ ರೀತಿಯಾದಂಥ ನ್ಯಾಯ ದೊರಕಿಸ್ಕೊಡ್ತಾ ಇದ್ದೀರಾ ಅನ್ನುವ ಪ್ರಶ್ನೆಗೆ ಉತ್ತರಗಳು ಸಿಗೋ ನಿಟ್ಟಿನಲ್ಲಿ ಅನುಮಾನ ವ್ಯಕ್ತವಾಗಿರೋ ಹಿನ್ನೆಲೆಯಲ್ಲಿ ಪ್ರತಿಯೊಂದು ನಡೆ ಕೂಡ ಇಲ್ಲಿ ಸಂಶಯಾಸ್ಪದವಾಗಿದೆ. ನಾನು ರಬ್ಬಿಂಗ್ ವಿಚಾರದಲ್ಲಿ ಇಲ್ಲ, ರಬ್ಬಿಂಗ್ ಮಾಡ್ತಾನೆ ಇಲ್ಲ, ನಮ್ಮ ಆನ್ಸರ್ ಯಾರು ಕೊಡ್ಬೇಕು ಅವ್ರು ಕೊಡ್ಬೇಕು. ನಾನೇನ್ ಟೆಕ್ನಿಕಲ್ ಟೀಮ್ ನಾನಲ್ಲ. ಕಬಾಡೆ ಅವ್ರು ಬರ್ತಿದ್ದಂಗೆ ಅವ್ರು ಮಾತಾಡ್ದಂಗೆ ನೀವೆಲ್ಲಕ್ಕೆ ಮಾತಾಡ್ಬೇಕು. ಇಲ್ಲ ಅಲ್ಲಿ ಟೈಮ್ ಅಂದ್ರೆ ಅಲ್ಲಿ ಅಪಾರ್ಟ್ಮೆಂಟ್ ಇದ್ದಾರೆ, ಅಪಾರ್ಟ್ಮೆಂಟ್ ಸ್ಟರ್ಲಿಂಗ್ ಅಪಾರ್ಟ್ಮೆಂಟ್ಸ್ ಅಂತ ಎಲ್ಲ ಇದೆ. ಅದಕ್ಕೆಲ್ಲ ನೋಟಿಸ್ ಕೊಡಬೇಕು. ಸಾಹೇಬ್ರು ಬಂದಿದ್ದಾರೆ ಇಲ್ಲಿ, ಅವ್ರಿಗೂ ಸರ್ವೆ ಮಾಡಿಬಿಟ್ಟು ನೋಟಿಸ್ ಕೊಟ್ಟಮೇಲೆ ಏನು ಸಾಹೇಬ್ ಇದು ನಮ್ಮ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ 104 ಪ್ರಕಾರ ಅವರಿಗೆ ಒಂದು ಎವಿಕ್ಷನ್ ನೋಟಿಸ್ ಕೊಡಬೇಕಾಗುತ್ತೆ. ಮಾರ್ಕಿಂಗ್ ಆದಮೇಲೆ, ಮಾರ್ಕಿಂಗ್ ಮಾಡಿ ಕೊಟ್ಟಮೇಲೆ ತಹಸೀಲ್ದಾರ್ ಸಾಹೇಬರು ನೋಟಿಸ್ ಕೊಡ್ತಾರೆ. ನೋಟಿಸ್ ಇಲ್ಲ ಏನಾಗಿದೆ ರೆಡ್ಡಿಂಗ್ಲೇ ಮಾಡಿದಾರಲ್ಲ, ಇಲ್ಲ ಇಲ್ಲ ಹೊಡಿತೀವಿ ಅದನ್ನು. ಅದು ಏನಾಗಿದೆ ಸ್ಟೀಲ್ ಇದಿದೆಯಲ್ಲ, ಇದು ಹೊಡೆಯಕ್ಕೆ ಹೋದ್ರೆ ಫುಲ್ ಅದು ಗ್ಯಾಪ್ ಆಗುತ್ತೆ. ಗ್ಯಾಸ್ ಕಟಿಂಗ್ ಮಾಡಿಬಿಟ್ಟು ಮಾಡ್ತೀವಿ. ಯಾವುದು ಬಿಡಲ್ಲ ಒತ್ತುವರಿ ಕಡಿಮೆ ಮಾಡಬೇಕಂದ್ರೆ ಏನು ತರಬೇಕಂತ ಅಧಿಕಾರಿಗಳು ಗೊತ್ತಿರುತ್ತೆ. ಇಲ್ಲಿ ಸುಮ್ಮನೆ ಬಂದು ಹೋಗದ ಸುಮ್ಮನೆ ಹೆಂಗಿದ್ರೆ ಈಗ ಈ ಪಕ್ಷಗಳು ಆತರದು ಬರೇ ಸೌಕರ್ಯಗೊಂದು ಆಯಾರ್ ಬಡವರ ನ್ಯಾಯ ಅಂತ ಅಧಿಕಾರಿಗಳು ನಡ್ಕೊಂಡು ಅದೇ ರೀತಿ ಆ ತರದ ಯಾವುದಿಲ್ಲ ಮಹೇಶ್, ಆ ತರ ಯಾವುದೂ ಇಲ್ವಾ? ಯಾವ ಥರ ಯಾವುದೂ ಇಲ್ಲ, ಎಲ್ಲನೂ ಮಾಡ್ತಾ ಇದ್ದೀವಿ. ಈಗ ಸರ್ ಈಗ ನೀವೇ ನೋಡಿದ್ರಲ್ಲ ಅಲ್ಲಿ ಬರೀ ಎರಡಡಿ ಮೇಲೆ ಹೊಡೆದಾರ, ಅದು ಏನು ಗೊತ್ತೂರಿ ಸರ್ ಎರಡಡಿ ಇಲ್ಲ ಹೊಡಿತೀವಿ ನಾವಲ್ಲ. ಅದಕ್ಕೆ ಇರಿಯಪ್ಪ ಕಂಪ್ಲೀಟ್ ಆಗುತ್ತೆ, ತೀರಾ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಏನಿದೆ ಆಸ್ ಪರ್ ಪ್ರೊಸೀಜರ್ ಅವ್ರು ಟೆಕ್ನಿಕಲ್ ಆಗಿ ಏನು ಹೊಡಿಬೇಕು ಅದನ್ನು ಹೊಡಿಬೇಕು ಅನ್ನೋದು ಆತಂಕ ಪಡೋ ಅಗತ್ಯ ಇಲ್ಲ, ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಹೇಳಿರೋದು ನಿಜಾನೇ ಇಲ್ಲ ಅಂತ ಹೇಳ್ತೀನಿ. ಕಸ್ಬಿಂಗ್ ನಾನೇ ಹೇಳಿದ್ದು ಆತಂಕ ಖಂಡಿತ ಇದೆ. ನಾನು ಜವಾಬ್ದಾರಿ ಇರೋದಕ್ಕೆ ಇವತ್ತು ಸ್ಥಳಕ್ಕೆ ಬಂದಿದ್ದೀನಿ, ಜವಾಬ್ದಾರಿ ಇರೋದಕ್ಕೆ ಅಳತೆ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಿದ್ದೀನಿ. ನೀವೇನು ಕೇಳಿದ್ರಿ ಏನು ಅಷ್ಟೇ ಮಾಡಿದ್ರಿ ಅಂತ, ಅದಕ್ಕೆ ನಾನು ಹೇಳಿದ್ದೀನಿ ಆತಂಕ ಪಡಬೇಡಿ, ಅರ್ಜೆಂಟ್ ಮಾಡಬೇಡಿ. ಅದನ್ನ ನನ್ನ ಸ್ಟೇಟ್ಮೆಂಟ್ ಕಂಟಿನ್ಯೂ ಮಾಡ್ತೀನಿ, ಸ್ಟೇಟ್ಮೆಂಟ್ ಕಂಟಿನ್ಯೂ ಮಾಡ್ತೀನಿ. ಅದನ್ನೇ ನಾನು ಹೇಳ್ತಾ ಇರೋದು. ಇಲ್ಲ ಖಂಡಿತ ಇಲ್ಲ, ಆ ತರದ ಖಂಡಿತ ಹೇಳ್ತೀನಿ. ನೋಡಿ ಅರ್ಧಕ್ಕೆ ಬಿಟ್ಟು ಹೋದ್ರೆ ನನ್ನ ಮನಸಾಕ್ಷಿ ಒಪ್ಪಲ್ಲ, ಅದು ನಾವು ಹೇಳ್ತೀನಿ. ಅದನ್ನ ಹೇಳಿದ್ರೆ ಏನಾಗಿ ಟೆಕ್ನಿಕಲ್ ಆಗಿ ಹೊಡಿಬೇಕು ಅದನ್ನ ಹೊಡಿತಾರೆ. ಅದಕ್ಕೆ ಟೀಮ್ ಬೇರೆ ಇದೆ, ಮಾರ್ಕಿಂಗ್ ಆಗಿದೆ. ಮಾರ್ಕಿಂಗ್ ಮಾಡಿದ್ರೆ ತಪ್ಪು ಯಾರ್ದು ದೊಡ್ಡವ್ರದಂತ ಮಾರ್ಕಿಂಗ್ ನಿಲ್ಸಿದೀವ ಇಲ್ಲ ತಾನೆ ಮಾಡಿದೀವಿ ತಾನೆ. ಹೇಳ್ತೀನಿ ಹಿರಿಯಪ್ಪ, ಹೇಳ್ತೀವಿ ಅದನ್ನ ಏನ್ ತೆರವುಗೊಳಿಸ್ಬೇಕು ಕೆಲವು. ಓಕೆ, ಅಜಿತ್ ರಾಯ್ ತಹಶೀಲ್ದಾರ್ ಮಾತನಾಡ್ತಾ ಇದ್ರು ಮತ್ತು ಅಲ್ಲಿಯ ಮುಖ್ಯ ಇಂಜಿನಿಯರ್ ಕೂಡ ಮಾತನಾಡ್ತಾ ಇದ್ರು. ಒಂದಿಷ್ಟು ಜಟಾಪಟಿಗೆ ಕಾರಣವಾಗ್ತಾ ಇರೋದು ಯಾಕೆ, ಅಸಲಿಗೆ ಏನು ನಡೀತಾ ಇದೆ ನೋಡ್ರಿ. ಒತ್ತುವರಿ ತೆರವು ಕಾರ್ಯ ಮಾಡಬೇಕಾ, ಮಾಡಬೇಕು. ಯಾಕೆ ಇಷ್ಟೊಂದು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ತೆರವು ಕಾರ್ಯಾಚರಣೆಯಲ್ಲಿರುವಂಥವ್ರು? ಕಳ್ಳಾಟ ಆಡ್ತಾ ಇದ್ದಾರಾ ಅಧಿಕಾರಿಗಳು? ಏನು ಮಾಡ್ತಾ ಇದ್ದಾರೆ? ಸರ್ಕಾರದ ಕುಮ್ಮಕ್ಕಿದೆಯಾ ಅಥವಾ ಬೇರೆ ಬೇರೆ ಪ್ರಭಾವಿಗಳ ಆಮಿಷ ಇದೆಯಾ, ಕುಮ್ಮಕ್ಕಿದೆಯಾ? ಹೀಗೆ ಹತ್ತು ಹಲವು ಪ್ರಶ್ನೆಗಳು ವ್ಯಕ್ತವಾಗ್ತಾ ಇರ್ತವೆ. ವಿಪ್ರೋ ಕಾಂಪೌಂಡ್ ತೆರವು ಕಾರ್ಯಾಚರಣೆ ಸ್ಥಗಿತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ವಾಗ್ವಾದ ಕೂಡ ನಡೀತಾ ಇರೋದನ್ನು ಗಮನಿಸಬಹುದು. ಮತ್ತು ಅಲ್ಲಿ ವರದಿಗಾರರು ಕೇಳಿದಂಥ ಪ್ರಶ್ನೆಗೆ ಅವರು ಉತ್ತರವನ್ನು ಸಮರ್ಪಕವಾಗಿ ಕೊಡ್ತಾ ಇಲ್ಲ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇತ್ತು. ಸ್ಪಷ್ಟನೆ ಸಿಗ್ತಾ ಇಲ್ಲ. ಕಾರಣ ಏನು? ಕ್ಯಾಮ್ರಾ ಮುಂದೆ ಒಂದು ಮಾತಾಡ್ತಾ ಇದ್ದಾರೆ, ಕ್ಯಾಮ್ರಾ ಹಿಂದೆ ಒಂದು ಮಾತಾಡ್ತಾ ಇದ್ದಾರೆ. ಆಫ್ ದ ರೆಕಾರ್ಡ್ ಒಂದಿದೆ, ಆನ್ ದ ರೆಕಾರ್ಡ್ ಒಂದಿದೆ ಅನ್ನುವ ಒಂದು ಕನ್ಫ್ಯೂಷನ್ ಇಲ್ಲಿ ಕ್ರಿಯೇಟ್ ಆಗಿದೆ. ಹಾಗಾಗಿ ಬಹಳಷ್ಟು ಅನುಮಾನಗಳಿಗೆ ಈ ವಿಚಾರ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಮಹದೇವಪುರ ಇಂಜಿನಿಯರ್ ಬಸವರಾಜ್ ಕಬಾಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ರಿ, ನಾವು ತೆರವು ಕಾರ್ಯಾಚರಣೆ ಸ್ಥಗಿತಗೊಳಿಸಿಲ್ಲ, ಸರ್ವೆ ಮಾರ್ಕಿಂಗ್ ಮಾಡಾಗಿದೆ. ಎಲ್ಲೆಲ್ಲಿ ತೆರವು ಕಾರ್ಯಾಚರಣೆ ಮಾಡಬೇಕು ಅದನ್ನು ಕಂಪ್ಲೀಟಾಗಿ ಮಾಡ್ತೀವಿ, ಅದರಲ್ಲಿ ಯಾವ ಅನುಮಾನ ಇಲ್ಲ ಅನ್ನೋ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಬಟ್ ವಿ ಹ್ಯಾವ್ ಟು ವೆಯ್ಟ್ ಅಂತ ಅನಿಸುತ್ತೆ. ಕಾಟಾಚಾರದ ಡೆಮಾಲಿಷನ್ ಅಂತ ಸದ್ಯಕ್ಕೆ ಅನಿಸಿರೋದಂತೂ ಸುಳ್ಳಲ್ಲ, ನಿಜವೇ. ಆದರೆ ಅವ್ರು ಮುಂದೆ ಏನು ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಏನು ಖರ್ಚು ಮಾಡಿದೆ ಅವ್ರು ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.